ಕೊಡ್ಲಿ ಕ್ವೆಶನ್ನು. ಗಿವನ್ ದ ಫಾಲೋಯಿಂಗ್ ಜಾಯಿಂಟ್ ಡಿಸ್ಟ್ರಿಬ್ಯೂಷನ್ ಆಫ್ ದ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಆ್ಯಂಡ್ ವೈ, ಕರೆಸ್ಪಾಂಡಿಂಗ್ ಫೈಂಡ್ ದ ಕರೆಸ್ಪಾಂಡಿಂಗ್ ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್, ಆಲ್ಸೋ ಫೈಂಡ್ ಕೋವೇರಿಯನ್ಸ್ ಆ್ಯಂಡ್ ಕೋರಿಲೇಷನ್ ಆಫ್ ದ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಆ್ಯಂಡ್ ವೈ ಅಂತ ಕೇಳ್ತಾರೆ. ಯಾವ ಥರ ಮಾಡಬೇಕು ನೋಡ್ಕೊಳ್ಳಿ. ಜಾಯಿಂಟ್ ಕೊಟ್ಟಿದ್ದಾರೆ, ಫಸ್ಟ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಮಾರ್ಜಿನಲ್ ಅಂದರೆ ಅದಕ್ಕೆ ಹೇಳೋದು ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಅಂತ ಬರೀರಿ. ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಯಾವ ಥರ ಮಾಡಬೇಕು? ಎಕ್ಸ್ ಐ, ಎಕ್ಸ್ ಐ ಯಾವುದು? 2 4 6, 2 4 6, ಆಮೇಲೆ ಎಫ್ ಆಫ್ ಎಕ್ಸ್ ಐ. ಈಗ ನೋಡಿ, ಟೂಗೆ ರಿಲೇಟೆಡ್ ಇದೆಲ್ಲ ಆ್ಯಡ್ ಮಾಡಬೇಕು. 1/8 ಪ್ಲಸ್ 1/24 ಪ್ಲಸ್ 1/12 4 ಬರುತ್ತೆ. 4ಗೆ ಇದೆರಡು ಆ್ಯಡ್ ಮಾಡಬೇಕು. 1/4 ಪ್ಲಸ್ ಇದು 4 ರಿಲೇಟೆಡ್ ರೋ ಏನಿದೆ ಅದೆಲ್ಲ ಆ್ಯಡ್ ಮಾಡಬೇಕು. 1/2 ಬರುತ್ತೆ. 6ಗೆ ಇಷ್ಟು ಆ್ಯಡ್ ಮಾಡಬೇಕು. 1/8 ಪ್ಲಸ್ 1/24 ಪ್ಲಸ್ 1/12 1/4 ಬರುತ್ತೆ. ನೋಡಿ, ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಆದ ತಕ್ಷಣ ಡಿಸ್ಟ್ರಿಬ್ಯೂಷನ್ ಆಫ್ ವೈ ಮಾಡಬೇಕು. ಡಿಸ್ಟ್ರಿಬ್ಯೂಷನ್ ಆಫ್ ವೈ, ಡಿಸ್ಟ್ರಿಬ್ಯೂಷನ್ ಆಫ್ ವೈ ಯಾವ ಥರ ಅಂದರೆ ವೈ ಜೆ ಇಂಟು ವೈ ಜೆ ಬರ್ಕೊಳ್ಳಿ, ಕೆಳಗಡೆ ಜಿ ಆಫ್ ವೈ ಜೆ ಬರ್ಕೊಳ್ಳಿ. ಈಗ ನೋಡಿ, ವೈ ಯಾವುದು? 1 3 9 1 3 9. ಈಗ 1ಗೆ ಇದನ್ನ 3 ಆ್ಯಡ್ ಮಾಡಿ. 1/8 ಪ್ಲಸ್ 1/4 ಪ್ಲಸ್ 1/8 1/2 ಬರುತ್ತೆ. 3ಗೆ ಇದು 3 ಆ್ಯಡ್ ಮಾಡಬೇಕು. 1/24 ಪ್ಲಸ್ 1/4 ಪ್ಲಸ್ 1/24 1/3 ಬರುತ್ತೆ. 1/12 ಪ್ಲಸ್ 1/12 ನೋಡಿ, 1/12 ಪ್ಲಸ್ 0 ಪ್ಲಸ್ 1/12 ಅಂದರೆ 1/6 ಬರುತ್ತೆ. ಈಗ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ವೈ ಆದ ತಕ್ಷಣ ಫಸ್ಟ್ ಏನು ಕೇಳಿದ್ದಾರೆ? ಮಾರ್ಜಿನಲ್ ಆದಮೇಲೆ ಕೋ ವೇರಿಯನ್ಸ್ ಅಂದರೆ ಇ ಆಫ್ ಎಕ್ಸ್, ಇ ಆಫ್ ವೈ, ಮತ್ತು ಕೋ ರಿಲೇಷನ್ ಅಂದರೆ ಎಲ್ಲನೂ ಬೇಕು. ಎಲ್ಲ ಒಂದು ಸತಿಗೆ ಮಾಡ್ಕೊಂಡು ಬಂದ್ಬಿಡೋಣ. ಫಸ್ಟ್ ಇ ಆಫ್ ಎಕ್ಸ್ ಮಾಡೋಣ. ಫಾರ್ಮುಲಾ ಬಂದು ಎಕ್ಸ್ ಐ ಎಫ್ ಆಫ್ ಎಕ್ಸ್ ಐ, ಇ ಆಫ್ ಎಕ್ಸ್ ಇದು ಫಾರ್ಮುಲಾ ನೋಡಿ. ಎಕ್ಸ್ ಐ ಅಂದರೆ 2 × 1/4 ಪ್ಲಸ್ 4 × 1/2 ಪ್ಲಸ್ 6 × 1/4 4 ಬರುತ್ತೆ ಆನ್ಸರ್. ಇ ಆಫ್ ಎಕ್ಸ್ ಆಯಿತು. ನೆಕ್ಸ್ಟ್ ಇ ಆಫ್ ವೈ, ಸಮೇಶನ್ ಆಫ್ ವೈ ಜೆ ಜಿ ಆಫ್ ವೈ ಜೆ. ಈಗ ನೋಡಿ, 1 × 1/2 ಪ್ಲಸ್ 3 × 1/3 ಪ್ಲಸ್ 9 × 1/6 3. ನೆಕ್ಸ್ಟ್ ಇ ಆಫ್ ಎಕ್ಸ್ ಆಗ್ತಾ, ಇ ಆಫ್ ಎಕ್ಸ್ ವೈ ಮಾಡಿ. ಫಾರ್ಮುಲಾ ಎಕ್ಸ್ ಐ ವೈ ಜೆ ಜೆ ಐ ಜೆ. ಇದು ನೋಡಿ, ಜಾಯಿಂಟ್ ನೋಡಬೇಕು. 2 × 1 × 1/8 ಪ್ಲಸ್ 2 × 3 × 1/24 ಪ್ಲಸ್ 2 × 9 ×
1 by 12 plus 4 into 1 into 1 by 4 plus 4 into 3 into 1 by 4 plus 4 into 9 into 0 ಈಕ್ವಲ್ ಹೊಡೆದು ಮತ್ತೆ ಪ್ಲಸ್ ಹೊಡಿ. ಸಿಕ್ಸ್ ಇಂಟು ಒನ್ ಇಂಟು ಒನ್ ಬೈ ಏಯ್ಟ್ ಪ್ಲಸ್ ಸಿಕ್ಸ್ ಇಂಟು ತ್ರೀ ಇಂಟು ಒನ್ ಬೈ ಟ್ವೆಂಟಿ ಫೋರ್ ಸಾರಿ ಪ್ಲಸ್ ಸಿಕ್ಸ್ ಇಂಟು ನೈನ್ ಇಂಟು ಒನ್ ಬೈ ಟ್ವೆಲ್ವ್ ಎಷ್ಟು ಬರುತ್ತೆ? ಟ್ವೆಲ್ವ್ ಬರುತ್ತೆ ಆನ್ಸರ್. ನೆಕ್ಸ್ಟ್ ಜಿ ಆಫ್ ಎಕ್ಸ್ ಸ್ಕ್ವೇರ್ ಮಾಡಬೇಕು. ನಿಮಗೆ ಗೊತ್ತು ಇ ಆಫ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಏನು? ಸಮೇಶನ್ ಆಫ್ ಎಕ್ಸ್ ಐ ಸ್ಕ್ವೇರ್ ಇಂಟು ಎಫ್ ಆಫ್ ಎಕ್ಸ್ ಐ. ನೋಡಿ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ನೋಡ್ಬೇಕು ಇಲ್ಲಿ. ಟೂ ಸ್ಕ್ವೇರ್ ಇಂಟು ಒನ್ ಬೈ ಫೋರ್ ಪ್ಲಸ್ ಫೋರ್ ಸ್ಕ್ವೇರ್ ಇಂಟು ಒನ್ ಬೈ ಟೂ ಪ್ಲಸ್ ಸಿಕ್ಸ್ ಸ್ಕ್ವೇರ್ ಇಂಟು ಒನ್ ಬೈ ಫೋರ್ ಎಷ್ಟು ಬರುತ್ತೆ ಆನ್ಸರ್? ಏಯ್ಟೀನ್. ನೆಕ್ಸ್ಟ್ ಇ ಆಫ್ ವೈ ಸ್ಕ್ವೇರ್ ಮಾಡಬೇಕು. ಸಮೇಶನ್ ಆಫ್ ವೈ ಜೆ ಸ್ಕ್ವೇರ್ ಇಂಟು ಜಿ ಆಫ್ ವೈ ಜೆ. ನೋಡಿ ಡಿಸ್ಟ್ರಿಬ್ಯೂಷನ್ ಆಫ್ ವೈ ನೋಡ್ಬೇಕು ಇಲ್ಲಿ. ಒನ್ ಸ್ಕ್ವೇರ್ ಇಂಟು ಒನ್ ಬೈ ಟೂ ಪ್ಲಸ್ ತ್ರೀ ಸ್ಕ್ವೇರ್ ಇಂಟು ಒನ್ ಬೈ ತ್ರೀ ಪ್ಲಸ್ ನೈನ್ ಸ್ಕ್ವೇರ್ ಇಂಟು ಒನ್ ಬೈ ಸಿಕ್ಸ್ ಸೆವೆಂಟೀನ್. ಇ ಆಫ್ ವೈ ಸ್ಕ್ವೇರ್ ಆಯಿತು. ನೆಕ್ಸ್ಟ್ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಮಾಡಬೇಕು. ಫಾರ್ಮುಲಾ ಬಂದು ಇ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಇ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್. ನೋಡಿ ಇ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ ಎಷ್ಟು? ಏಯ್ಟೀನ್. ಮೈನಸ್ ಇ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ ಫೋರ್ ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ ನೋಡಿ? ಏಯ್ಟೀನ್ ಮೈನಸ್ ಫೋರ್ ಸ್ಕ್ವೇರ್ ಅಂದರೆ ಟೂ ಬರುತ್ತೆ. ಸಿಗ್ಮಾ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ಟೂ ಆಗುತ್ತೆ. ಇದು ಸಿಗ್ಮಾ ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ ಸಿಗ್ಮಾ ವೈ ಸ್ಕ್ವೇರ್. ಇ ಆಫ್ ವೈ ಸ್ಕ್ವೇರ್ ಮೈನಸ್ ಇ ಆಫ್ ವೈ ಹೋಲ್ ಸ್ಕ್ವೇರ್. ಇ ಆಫ್ ವೈ ಸ್ಕ್ವೇರ್ ಬಂದು ಸೆವೆಂಟೀನ್, ಇ ಆಫ್ ವೈ ಬಂದು ತ್ರೀ. ಸೆವೆಂಟೀನ್ ಮೈನಸ್ ತ್ರೀ ಸ್ಕ್ವೇರ್ ಏಯ್ಟ್. ಇದು ಸಿಗ್ಮಾ ವೈ ಸ್ಕ್ವೇರ್. ಸಿಗ್ಮಾ ವೈ ಅಂದರೆ ರೂಟ್ ಏಯ್ಟ್. ಸಿಗ್ಮಾ ವೈ ಆದ ತಕ್ಷಣ ಓ ವೇರಿಯನ್ಸ್ ಆಫ್ ಎಕ್ಸ್ ಕಾಮ ವೈ ಅಂದರೆ ಫಾರ್ಮುಲಾ ಇ ಆಫ್ ಎಕ್ಸ್ ವೈ ಮೈನಸ್ ಇ ಆಫ್ ಎಕ್ಸ್ ಇಂಟು ಇ ಆಫ್ ವೈ. ನೋಡಿ ಇ ಆಫ್ ಎಕ್ಸ್ ವೈ ಬಂದು ಏನು ಫೈಂಡ್ ಮಾಡಿದ್ನಲ್ಲ, ಇ ಆಫ್ ಎಕ್ಸ್ ವೈ ಟ್ವೆಲ್ವ್, ಇ ಆಫ್ ಎಕ್ಸ್ ಫೋರು, ಇ ಆಫ್ ವೈ ತ್ರೀ. ಟ್ವೆಲ್ವ್ ಮೈನಸ್ ಟ್ವೆಲ್ವ್ ಇಸ್ ಜೀರೋ. ನೆಕ್ಸ್ಟ್ ಫೋರಲ್ಲಿ ನೀವೆಲ್ಲ ಸ್ವಲ್ಪ ನಂಬರ್ಸ್ನ ಕರೆಕ್ಟ್ ಇದೆಯೋ ಇಲ್ಲವೋ ಸ್ವಲ್ಪ ನೋಡ್ಕೋಬಿಡಿ ಮಲ್ಟಿಪ್ಲೈ ಮಾಡಿ. ಇದು ಸಿಗ್ಮಾ ಎಕ್ಸ್ ಇಂಟು ಸಿಗ್ಮಾ ವೈ ಫಾರ್ಮುಲಾ ಇದೆ. ನೋಡಿ ಝೀರೋ ಬೈ ಎನಿಥಿಂಗ್ ಇಸ್ ಝೀರೋ. ಈಗ ನೋಡಿ ಏನಾದರೂ ಫಸ್ಟೇ ಒಂದು ಕೆಲಸ ಮಾಡಿ, ಇದಾದ ತಕ್ಷಣನೇ ಬೇಕಿದ್ರೆ ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮ ವೈ ಫೈಂಡ್ ಮಾಡಿ. ಯಾಕಂದರೆ ಕೋ ರಿಲೇಷನ್ನು ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮ ವೈ ಝೀರೋ ಆದರೆ ಝೀರೋ ಬೈ ಎನಿಥಿಂಗ್ ಇಸ್ ಝೀರೋ ಆಗುತ್ತೆ. ಅದಕ್ಕೆ ನೋಡಿ ಪ್ರಾಬ್ಲಮ್ನ ಇಲ್ಲಿ ಇದಾದ ತಕ್ಷಣನೇ ಡೈರೆಕ್ಟ್ ಇದೇ ಫೈಂಡ್ ಮಾಡಿ.
ಅರ್ಥ ಆಗ್ತಿದೆಯಾ? ಯಾಕಂದರೆ ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮಾ ವೈ 0 ಬಂದುಬಿಟ್ರೆ ನೀವು ಇದೇನು ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಫೈಂಡ್ ಮಾಡೋದು ಬೇಕಾಗಿರಲ್ಲ. ಯಾಕೆ ಹೇಳಿ 0 ಬೈ ಎನಿಥಿಂಗ್ ಈಸ್ 0. ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿಂದ ಇಲ್ಲಿಗಂಟ ಸ್ಕಿಪ್ ಮಾಡಿ, ಸರಿನಾ? ಡೈರೆಕ್ಟ್ ಇದಾದ ತಕ್ಷಣ ಕೋವೇರಿಯನ್ಸ್ ಆಫ್ ಎಕ್ಸ್ ಕಾಮಾ ವೈ ಫೈಂಡ್ ಮಾಡಿ, ಸರಿನಾ?